ಕಳೆದ 10 15 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ ಅದು ಕೂಡ ಮಲೆನಾಡು ಮತ್ತು ಕರಾವಳಿ ಪರಿಸ್ಥಿತಿ ಭಾಗದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ನಿರಂತರವಾಗಿ ಸುರಿತಿರುವಂತ ಮಳೆಯ ಕಾರಣಕ್ಕಾಗಿ ಜನಜೀವನ ಅಸ್ತವ್ಯಸ್ತವಾಗಿರೋದು ಮಾತ್ರವಲ್ಲದೆ ಅಲ್ಲಿನ ಮನೆಗಳಿಗೂ ಕೂಡ ಹಾನಿ ಆಗ್ತಾ ಇದೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಒಂದೇ ತಾಲೂಕಿನಲ್ಲಿ 150ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ದವು ಸಂತ್ರಸ್ತರಿಗೆ ನೆರವು ನೀಡಬೇಕು ಅಂತ ಹೇಳಿ ಅನೇಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಮುಖಂಡ ಕಾಂಗ್ರೆಸ್ ಮುಖಂಡ ಕೃಷ್ಣ ಗೌಡರು ಕೂಡ ಒತ್ತಾಯ ಮಾಡಿದ್ರು ಜೊತೆಗೆ ಅವರು ಕೂಡ ತಮ್ಮ ಕೈಯಿಂದ ಆಗಿರುವಂತ ಸಹಾಯವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಡಿಯಲ್ಲಿ ಕೇವಲ 3 ಲಕ್ಷ ಕೊಡ್ತೇವೆ 1 ಲಕ್ಷ ಕೊಡ್ತೇವೆ 5 ಲಕ್ಷ ಕೊಡ್ತೇವೆ ಅಂತ ಹೇಳಿಕೆ ಕೊಡೋದು ಮಾತ್ರವಲ್ಲ ಘೋಷಣೆ ಮಾತ್ರವಲ್ಲ ಅದಕ್ಕೆ ಒಂದು ರೀತಿಯ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಮನೆ ಕಳೆದುಕೊಂಡಿರುವಂತ ಬಡ ಕುಟುಂಬಗಳಿಗೆ ನಾವಂತೂ ನೆರವಿನ ಹಸ್ತ ಚಾಚ್ತಾ ಇದ್ದೀವಿ ಸರ್ಕಾರವೂ ಕೂಡ ನೆರವಿಗೆ ಬರಬೇಕು ಅಂತ ಕೃಷ್ಣೇಗೌಡರು ಆಗ್ರಹವನ್ನ ಮಾಡಿದ್ದಾರೆ ಅರಕಲಗೂಡು ತಾಲೂಕಿನಲ್ಲಿ ಒಟ್ಟು 106 ಎಕರೆ ಬೆಳೆ ನಾಶವಾಗಿದೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪರಿಹಾರ ಕೊಡಬೇಕು ಅಂದ್ರೆ 108 ಸಬೂಬುಗಳನ್ನು ಹೇಳ್ತಾರೆ ಇದು ಕೂಡ ಸರಿಯಲ್ಲ ಅಂತ ಹೇಳಿ ಅವರು ಆಗ್ರಹವನ್ನ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ಹಾಸನ ಜಿಲ್ಲೆಯಲ್ಲಿ ಸತತವಾಗಿ 12 ದಿನಗಳಿಂದ ಕೂಡ ಮಳೆ ಆಗ್ತಾ ಇದೆ ಕೇವಲ ಅರಕಲಗೂಡು ಮಾತ್ರವಲ್ಲ ಅನೇಕ ಕಡೆಗಳಲ್ಲೂ ಕೂಡ ನೆನ್ನೆ ನಾವು ನೋಡ್ತಾ ಇದ್ವಿ ಸಕಲೇಶಪುರ ಭಾಗದಲ್ಲೂ ಕೂಡ ಅನೇಕ ಕಡೆ ಡ್ಯಾಮೇಜ್ ಆಗಿದೆ ಜೊತೆಗೆ ಹೆತ್ತಿನಹೊಳೆ ಪ್ರಾಜೆಕ್ಟ್ ಕೂಡ ಅರ್ಧಕ್ಕೆ ನಿಂತ್ಕೊಂಡಿದೆ ಈಗ ಹೇಗಿದೆ ಹಾಸನದ ಮಳೆಯ ಸ್ಥಿತಿ ಜೊತೆಗೆ ಯಾರೆಲ್ಲ ಸ್ಥಳೀಯ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಭೇಟಿ ಕೊಟ್ಟಿದ್ದು ಪರಿಹಾರವನ್ನು ವಿತರಿಸಿದ್ದು ಮತ್ತಷ್ಟು ಮಾಹಿತಿ ಪ್ರಕಾಶ್ ಎಸ್ ಈಗ ಪ್ರಕಾಶ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರಕಾಶ್ ನಾನು ಕೇಳ್ತಾ ಇದ್ದೆ ಒಂದು ಕಡೆ ಮಳೆ ಅರಕಲಗೂಡು ತಾಲೂಕು ಒಂದರಲ್ಲೇ 150ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ದಾವೆ ಇನ್ನೊಂದು ಕಡೆ ಬೇಲೂರು ಸಕಲೇಶಪುರದಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲೂ ಕೂಡ ಕಾಫಿ ಬೆಳೆ ಹಾಳಾಗಿದೆ ಮೆಣಸು ಹಾಳಾಗಿದೆ ಶುಂಠಿ ಹಾಳಾಗಿದೆ ಈ ರೀತಿ ಅನೇಕ ರೀತಿಯ ಬೆಳೆ ಹಾಳಾಗಿದೆ ಯಾರಾದರೂ ಶಾಸಕರಲ್ಲಿ ಭೇಟಿ ಕೊಟ್ಟರೆ ಅಧಿಕಾರಿಗಳು ಭೇಟಿ ಕೊಟ್ಟರೆ ತತ್ಕ್ಷಣ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ರ ಘೋಷಣೆ ಮಾಡಿದರೆ ಸಾಕ ಅಂತ ಬರೀ 5 ಲಕ್ಷ ಕೊಡ್ತೀವಿ ಬೆಳೆ ಪರಿಹಾರ ಕೊಡ್ತೀವಿ ಮನೆಗೆ ಪರಿಹಾರ ಕೊಡ್ತೀವಿ ಅಂತ ಕೇವಲ ಘೋಷಣೆ ಘೋಷಣೆಗಳಾಗಿ ಉಳಿದುಕೊಂಡಿದ್ದಾವೆ ಅನೇಕ ಕಡೆ ಹಾಸನದ ಸ್ಥಿತಿ ಹೇಗಿದೆ ಪ್ರಕಾಶ್ ದಶರಥ್ ಈಗಾಗಲೇ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು ಸುಮಾರು 150ಕ್ಕೂ ಹೆಚ್ಚು ಮನೆಗಳು ಕೂಡ ಈಗಾಗಲೇ ಮಳೆಗೆ ಈಗಾಗಲೇ ಬಿದ್ದು ಹೋಗಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳು ಬಂದಿದ್ದಾರೆ ಕೆಲವೊಂದಿಷ್ಟು ಏನು ಸಚಿವರು ಕೂಡ ಅರಕಲಗೂಡು ತಾಲೂಕಿಗೆ ಬಂದು ಭೇಟಿ ನೀಡಿದರು ಒಂದಿಷ್ಟು ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದರು ಒಂದಿಷ್ಟು ಪರಿಹಾರವನ್ನು ಕೂಡ ಕೊಟ್ಟಿದ್ದರು ಆದರೆ ಇವತ್ತು ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸುಮಾರು 5ಕ್ಕೂ ಹೆಚ್ಚು ಮನೆಗಳು ಕೂಡ ಕುಸಿತ ಕಂಡಿರುವಂಥದ್ದು ಆ ಕುಸಿತ ಮನೆಗಳಿಗೆ ಅಂದರೆ ಆ ಮಾಲೀಕರಿಗೆ ಏನಿದ್ದಾರೆ ಒಂದು ರೀತಿ ಸಾಂತ್ವನ ಹೇಳಲಿಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರು ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಕೃಷ್ಣೇಗೌಡರು ಕೂಡ ಈಗಾಗಲೇ ಬಂದಿರುವಂಥದ್ದು ಒಂದಿಷ್ಟು ಅಂದರೆ ತಾತ್ಕಾಲಿಕವಾಗಿ ಒಂದಿಷ್ಟು ಅವರಿಗೆ ಸಾಂತ್ವನ ಹೇಳಿ ಒಂದಿಷ್ಟು ಪರಿಹಾರದ ಅಂದರೆ ಅವರ ವೈಯಕ್ತಿಕವಾಗಿ ಪರಿಹಾರದ ಮೊತ್ತವನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ನಾವು ಬಸವನಹಳ್ಳಿ ಗ್ರಾಮದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ದಶರಥ್ ಈಗಾಗಲೇ ನೋಡ್ತಾ ಇದ್ದೀವಿ ಮನೆ ಕೂಡ ಬಿದ್ದೋಗಿರುವಂತಹ ದೃಶ್ಯ ಸಂಪೂರ್ಣವಾಗಿ ಮಳೆಗೆ ಸಂಪೂರ್ಣವಾಗಿ ಮಳೆ ಕೂಡ ಮನೆ ಕೂಡ ಹಾನಿಯಾಗಿರುವಂಥದ್ದು ಅದರ ಜೊತೆಗೆ ಇಲ್ಲಿ ಶೀತಪೀಡಿತ ಪ್ರದೇಶ ಕೂಡ ಅಂತ ಹೇಳ್ತಾರೆ ಪಕ್ಕದಲ್ಲಿ ನಾಲೆ ಕೂಡ ಹರಿದೋಗುತ್ತೆ ಹಾಗಾಗಿ ಮಳೆ ಹಿನ್ನೆಲೆಯಲ್ಲಿ ನಾಲೆ ಇರುವಂತಹ ಹಿನ್ನೆಲೆಯಲ್ಲಿ ಮನೆಗಳು ಕೂಡ ಈಗಾಗಲೇ ಬಿದ್ದೋಗಿರುವಂಥದ್ದು ನಮ್ಮ ಜೊತೆಗೆ ಇಲ್ಲಿ ಅಂದರೆ ಮೊದಲನೇದಾಗಿ ಮನೆ ಕಳ್ಕೊಂಡಂತಹ ಜವರಮ್ಮ ಏನಿದ್ದಾರೆ ಜವರಮ್ಮ ನಮ್ಮ ಜೊತೆಗಿದ್ದಾರೆ ಅಮ್ಮ ಯಾವಾಗ ಮನೆ ಬಿದ್ದು ಹೋಗಿದ್ದು ಸರ್ಕಾರ ಏನು ಪರಿಹಾರ ಕೊಡ್ತು ಮತ್ತು ಸ್ಥಳೀಯರು ಕೂಡ ಬಂದಿದ್ದಾರೆ ಏನು ಹೇಳಿದ್ದಾರೆ ನಿಮಗೆ ನಮಗೆ ಮನೆ ಬಿದ್ದೋಗದೆ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಕೊಡ್ತೀವಿ ಮನೆ ಕಟ್ಕೊಳ್ಳಿ ಒಂಚೂರ ಮಾಡ್ಕೊಳ್ಳಿ ಈ ಥರ ಮಕ್ಕಳಿಲ್ಲ ಮರಿಲ್ಲ ಏನಿವಿಲ್ಲ ಭಾಳ ತೊಂದರೆ ಐತೆ ಐತೆ ಗುಡರ ಹಾಕೊಂಡು ಅಲ್ಲದೆ ಇಲ್ಲದೆ ದೇವಸ್ಥಾನದ ಜಗ್ಲಿಮೆ ಮನೆ ಕೊತೈತೆ ಅಂತ ಹೇಳ್ಬಿಟ್ಟು ಒಂದು ಪರಿಹಾರ ಕೊಡ್ತೀನಿ ಮನೆ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಸೆ ಮಾಡ್ಬಿಟ್ಟು ಹೋಗವ್ರೆ ಇವತ್ತು ಏನಾಯ್ತು ಅಂದ್ರೆ ಪಂಚಾಯತ್ನವ್ರ ಹೆಸರೇನೋ ಗೊತ್ತಿಲ್ಲ ಕೃಷ್ಣೇಗೌಡರು
ಪಂಚಾಯತಿಯಿಂದ ನಾವು ಫ್ರೀ ಒಂದು ದುಡ್ಡು ಕೊಡ್ತಾ ಇದೀವಿ, ಅದಕ್ಕೆ ತಕೊಂಡು ತಗೊಂಡು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಒಂಚೂರ ಓಟಿಗೆ ನಿಲ್ತಾ ಇದೀವಿ. ಒಂದು ಓಟ ಹಾಕೋಂತ ಈಗ ಮತ್ತೊಬ್ರು ಅಂದ್ರೆ ಇಲ್ಲಿಗೆ ಏನು ಸ್ಥಳೀಯರು ಕೂಡ ಇದಾರೆ, ಸ್ಥಳೀಯರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ ಸ್ಥಳಕ್ಕೆ ಬಂದಿದ್ದೀರಿ, ಸಾಕಷ್ಟು ಮನೆಗಳು ಕೂಡ ಬಿದ್ದೋಗಿರುವಂತದ್ದು, ಸುಮಾರು 150 ಮನೆಗಳು ಬಿದ್ದೋಗಿದೆ, ಎಲ್ಲೆಲ್ಲಿ ವಿಸಿಟ್ ಮಾಡಿದಿರಿ ಸರ್? ಇವತ್ತಿನ ದಿವಸ ಅರಕಲ್ವಾಡ ತಾಲೂಕಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಸುಮಾರು 150 ಹೆಚ್ಚು ಮನೆಗಳು ಕುಸಿತೋಗಿದ್ದಾವೆ. ಅದರಿಂದ ಈ ಪರಿಹಾರಕ್ಕೆ ನಾವೇನಾಗಿದೆ ಅಂತಂದ್ರೆ, ಇಲ್ಲಿಂದೆಲ್ಲ ಬಂದು ಕೊಡೋದಕ್ಕಿಂತನು ಇಲ್ಲೇ ನಮ್ಮ ತಾಲೂಕಲ್ಲೇ ದಂಡಾಧಿಕಾರಿಗಳ ಹತ್ರ ಒಂದು 2-3 ಕೋಟಿ ದುಡ್ಡಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಕೊಟ್ಟು ಅವ್ರಿಗೆ ಮನೆಗೆ ಕಟ್ಟೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡ್ಬೋದು. ಇವ್ರೇನು ಮಾಡ್ತಾರೆ, ಅಲ್ಲಿಂದ ಬಂದು ಸ್ಯಾಂಕ್ಷನ್ ಆಗಿ ಮನೆ ಕಟ್ಟೋ ಹೊತ್ತಿಗೆ ಇವರಿಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದನ್ನ ನಮ್ಮ ತಾಲೂಕು ಕಚೇರಿಯಲ್ಲೇ ಇಂತಹ ಇಮಿಡಿಯೇಟ್ ಆಗಿ ತಗೊಳ್ಳೋ ಒಂದು ವ್ಯವಸ್ಥೆಯನ್ನು ಮುಂದೆ ಮಾಡಬೇಕು. ಎಲ್ಲ ಜನಪ್ರತಿನಿಧಿಗಳು ಬಂದು ಇತರ ಪ್ರಾಬ್ಲಮ್ ಆಗಿರೋ ಮನೆಗಳಿಗೆ ಬಂದ್ಬಿಟ್ಟು ಈತ ಅವರಿಗೆ ಸಂತಾನ ಹೇಳಿ ಅವ್ರಿಗೆ ಏನು ಕಷ್ಟ ಸುಖಕ್ಕಿದೆ ಅದನ್ನೆಲ್ಲ ಪರಿಹಾರದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರತಿದಿನ ಈ ಥರದವು ನಡೀತಾನೆ ಇದ್ದಾವೆ. ಹೆಚ್ಚು ಕಡಿಮೆ 150 ಮನೆಗಳು ಬಿದ್ದೋಗಿರೋದ್ರಿಂದ ಎಲ್ಲರಿಗೂ ಅನಾನುಕೂಲ ಆಗಿದೆ ಇದರಿಂದ. ಅದರಿಂದ ಪ್ರಕೃತಿಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆದಮೇಲೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದೆ ನಮ್ಮ ಉದ್ದೇಶ ಆಗಿರ್ತದೆ. ಮುಂದೆ ಅದನ್ನು ಎಲ್ಲ ಸರಿ ಮಾಡಿ ಯಾವ ತಹಸೀಲ್ದಾರ್ ಆಗ್ಬೋದು ಇವರೆಲ್ಲ ಜನಪ್ರತಿನಿಧಿಗಳಾಗಿ ಬಂದು ಇಮಿಡಿಯೇಟ್ ಆಗಿ ಇದನ್ನು ರೆಡಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಸ್ಥಳೀಯರಿದ್ದಾರೆ ನಮ್ಮ ಜೊತೆ, ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ. ಸರ್, ಬಸವನಹಳ್ಳಿ ಗ್ರಾಮದಲ್ಲಿ ಏನಾಗಿದೆ ಸರ್, ಎಷ್ಟು ಮನೆಗಳಿಗೆ ಹಾನಿ ಆಗಿರ್ತಕ್ಕಂಥದ್ದು? ಇದುವರೆಗೆ ಅಧಿಕಾರಿಗಳು ಬಂದಿದ್ರ, ಸಚಿವರು ಕೂಡ ಮೊನ್ನೆ ಬಂದು ಹೋಗಿದ್ರು ಇದೇ ಗ್ರಾಮಕ್ಕೆ, ಏನಂತ ಭರವಸೆ ಕೊಟ್ಟಿದ್ದಾರೆ ಸರ್? ಈಗ ಇಲ್ಲೇ ಬಸವನಹಳ್ಳಿ ಕೊಪ್ಪಲಲ್ಲಿ ಒಂದು 4-5 ಮನೆಗಳೆಲ್ಲ ಕೊಲಾಪ್ಸ್ ಆಗಿದೆ, ಅದು ರೆಡಿ ಮಾಡೋಕ್ಕೆಲ್ಲ ಸಚಿವರು ಒಂದು ಭರವಸೆ ಕೊಟ್ಟಿದ್ದಾರೆ. ಬೇಗ ಆದಷ್ಟು ಬೇಗ ಇವರಿಗೆ ಪರಿಹಾರ ಮಾಡಿಕೊಡ್ಬೇಕು. ಭಾಳ ಮಳೆ ಇದ್ರಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಕೃಷ್ಣೇಗೌಡರು ಬಂದು ಎಲ್ಲ ಅವ್ರ ವೈಯಕ್ತಿಕ ಸಹಾಯವನ್ನು ಮಾಡಿದ್ದಾರೆ. ಆದ್ದರಿಂದ ವೈಯಕ್ತಿಕ ಕೃಷ್ಣೇಗೌಡ ನಮ್ಮೆಲ್ಲ ದರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಆದಷ್ಟು ಸರ್ಕಾರ ಸಚಿವರು ಬಂದು ಇವರಿಗೆಲ್ಲ ಉಪಕಾರ ಮಾಡ್ಕೊಡೋಕೆ ಬೇಗ ಹೆಲ್ಪ್ ಮಾಡ್ಕೊಡ್ಬೇಕು ಅಂತ ನೀವು ಮಾತು ಕೇಳ್ಕೊತೀವಿ. ಇಲ್ಲಿ ಈ ಭಾಗದಲ್ಲಿ ಎಷ್ಟು ಮನೆಗಳು ಮೋಸ್ಟ್ಲಿ ಬಿದ್ದೋಗಿರ್ಬೋದು? ಒಂದು 5-6 ಮನೆಗಳು ಬಿದ್ದೋಗಿದೆ ಸರ್. ಈ ಭಾಗದಲ್ಲಿ ಬಸವನಹಳ್ಳಿ ಕೊಪ್ಪಲಲ್ಲಿ ಒಂದು 4-5 ಮನೆಗಳು ಹೋಗಿದೆ, ಇಲ್ಲಿ 5-6 ಮನೆಗಳು ಹೋಗಿದೆ. ಆದಷ್ಟು ಬೇಗ ಸರ್ಕಾರ ಅಧಿಕಾರಿಗಳು ಕೂಡ ಗಮನ ಹರಿಸಿ ಅವ್ರಿಗೆ ಬೇಗ ಆದಷ್ಟು ಬೇಗ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ಕೊಡೋಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಬೋದು. ದಶರಥ್, ಇದು ಇಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಹೇಳುವಂಥ ಮಾತು, ಸುಮಾರು ಒಂದು 5-6 ಮನೆಗಳು ಕೂಡ ಈಗಾಗಲೇ ಬಿದ್ದೋಗಿರುವಂಥದ್ದು. ಜೊತೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿರ್ಬೋದು, ಸಚಿವರುಗಳಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ ಇಲ್ಲಿನ ಸ್ಥಳೀಯ ಮುಖಂಡರು ಕೂಡ ಈಗಾಗಲೇ ವೈಯಕ್ತಿಕವಾಗಿ ಅವ್ರಿಗೆ ಒಂದಿಷ್ಟು ಸಾಂತ್ವನ ಹೇಳಿ ನೆರವು ಕೊಡಲಿಕ್ಕೆ ಬಂದಿರುವಂಥದ್ದನ್ನು ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ದಶರಥ್. ಎಸ್ ಸರ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.